ಕೋಟಕರಿಗೆ ಉಪನಿರ್ದೇಶಕರು ದಾವಣಗೆರೆ. ಈ ವರ್ಷ ದಾವಣಗೆರೆ ಜಿಲ್ಲೆ ಗಾಜಿನ ಮನೆಯಲ್ಲಿ 2023 ಫಲಪುಷ್ಪ ಪ್ರದರ್ಶನವನ್ನು ಇದೇ ತಿಂಗಳು 13-16 ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಫಲಪುಷ್ಪ ಪ್ರದರ್ಶನ ವಿಶೇಷ ಆಕರ್ಷಣೆ ಅಂತಂದರೆ ನಮ್ಮದು ಏನು ಚಂದ್ರಯಾನ 3 ಸಕ್ಸಸ್ ಆಗಿರೋದಕ್ಕೋಸ್ಕರ ಅದನ್ನು ಹೂವಿನ ಅಲಂಕಾರಗಳು ಮಾಡಿದ್ದೀವಿ. ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕ ಅಂತ ನಾಮಕರಣ ಮಾಡಿ 50 ವರ್ಷ ಸುವರ್ಣ ಕರ್ನಾಟಕ ಆಗಿರೋದ್ರಿಂದ ಇದನ್ನು ಬಿಂಬಿಸಲು ಸಾಂಸ್ಕೃತಿಕವಾಗಿ ನಮ್ಮ ಏನು ವೈಭವ ಏನಿದೆ ಅದನ್ನು ಬಿಂಬಿಸೋದು ಕೂಡ ಕಾರ್ಯಕ್ರಮ ಈ ಒಂದು ಫಲಪುಷ್ಪ ಪ್ರದರ್ಶನದಿದೆ. ಎಲ್ಲ ಸಾರ್ವಜನಿಕರು ಸರ್ ಆಮೇಲೆ ಇನ್ನೊಂದು ಅದೇ ರೀತಿಯಾಗಿ ಈ ವರ್ಷ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ವಿಶ್ವ ಕ್ರಿಕೆಟ್ ವಿಶ್ವಕಪ್ ಒಂದು ಹಮ್ಮಿಕೊಳ್ತಾ ಇರೋದ್ರಿಂದ ಅದನ್ನು ಕೂಡ ಬಿಂಬಿಸಲು ಈ ಥರ ನಮ್ಮ ದೇಶದಲ್ಲೇ ವಿಶ್ವಕಪ್ ನಮ್ದು ಆಗಿಸ್ಬೇಕಂತೇಳಿ ಸ್ಫೂರ್ತಿದಾಯಕವಾಗಿ ಅದನ್ನು ಕೂಡ ಅಲಂಕಾರಿಕವಾಗಿ ನಿರ್ಮಿಸಿದ್ದೀವಿ. ಎಲ್ಲ ಸಾರ್ವಜನಿಕರು ಈ ಒಂದು 4 ದಿವಸ ಪ್ರದರ್ಶನದಲ್ಲಿ ಭಾಗವಹಿಸಬೇಕಂತ ಕಳಕಳಿ ಕೋರ್ತಾ ಇದೆ. ಆಮೇಲೆ ಇದು ಒಂದು ಇನ್ನೊಂದು ಏನಂದರೆ ವಿಶೇಷ ನಾವೀಗ ಫಲಪುಷ್ಪ ಪ್ರದರ್ಶನ 30 ರೂಪಾಯಿ ಎಂಟ್ರಿ ಫೀ ಇದೆ. ಅದು ಇನ್ಕ್ಲೂಡಿಂಗ್ ಒಂದು ಸರಿ ಒಳಗಡೆ ಬಂದರೆ ಇಲ್ಲಿ ಸಾಯಂಕಾಲದ ಹೊತ್ತು ಲೇಸರ್ ಶೋನೇ ಇರುತ್ತೆ. 5-6 ಶೋಗಳನ್ನು ನಾವು ಹಮ್ಮಿಕೊಳ್ತೀವಿ. ಅದನ್ನು ಕೂಡ ಸಾರ್ವಜನಿಕರು ಉಪಯೋಗಿಸ್ಕೋಬೋದು, ಹೋಡಿ ಹಾಕ್ಬೋದಾಗಿದೆ. ಓಕೆ.